ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಫ್ರೆಂಡ್ಸ್, ಈ ಗಣೇಶದ ಹಬ್ಬದಲ್ಲಿ ಬೇಗ ಈ ಕೊರೋನಾ ಹೋಗಲಿ ಅಂತ ಎಲ್ಲ ದೇವ್ರ ಹತ್ರ ಬೇಡ್ಕೊಳ್ಳೋಣ. ಆದಷ್ಟು ಬೇಗ ಆ ಕೊರೋನಾ ತೊರಿಲಿ ಫ್ರೆಂಡ್ಸ್. ತುಂಬ ಎಲ್ಲರಿಗೂ ಜನಕ್ಕೆ ತುಂಬ ಪ್ರಾಬ್ಲಮ್ ಆಗ್ತಿದೆ ಈ ಕೊರೋನಾಯಿಂದ. ಇದು ನಾನು ಮನೆ ಮುಂದೆ ಬಿಡಿಸಿರೋ ರಂಗೋಲಿ, ಮತ್ತು ಗಣೇಶ ಕೂಡ ನಾವು ಹಾಕಿರೋದು. ನೆಕ್ಸ್ಟು ನಾನು ಸ್ಯಾರಿ ನಾನು ಸಿಂಪಲ್ಲಾಗಿ ಪರ್ಚೇಸಿಂಗ್ ಮಾಡಿದೆ ನೋಡಿ ಫ್ರೆಂಡ್ಸ್. ನಾನು ಮಾಡಿರೋ ಸಿಂಪಲ್ ಸ್ಯಾರಿ ಇದು. ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೋಡಿ. ಇದು ಸಿಲ್ಕ್, ಇದು ನಾನು ಇದಕ್ಕೆ ನಾನು 750 ರೂಪಾಯಿ ಕೊಟ್ಟೆ ಅಷ್ಟೇ ಫ್ರೆಂಡ್ಸ್ ಇದಕ್ಕೊಂದು. ಅದು ಮತ್ತು ಅದಕ್ಕೆ ಕೂಡ 800 ರೂಪಾಯಿ ಕೊಟ್ಟೆ. ನಾನು ಟೋಟಲು 2 ಸೀರೆಯಿಂದ ನಾನು 1700 ರೂಪಾಯಿ ಕೊಟ್ಟೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಸೀರೆ ಇದು. ಸಿಲ್ಕ್ ಆ್ಯಂಡ್ ಕಾಟನ್ ಪ್ಯೂರು, ಎರಡು ಮಿಕ್ಸ್ ಇದೆ. ಇದು ನನಗೆ ಸಿಲ್ವರ್ ಇರೋದ್ರಿಂದ ತುಂಬ ಇಷ್ಟ ಆಯಿತು ನನಗೆ. ತುಂಬಾ ಸಾಫ್ಟಾಗಿದೆ, ಉಟ್ಕೊಳ್ಳೋಕ್ಕೂ ಕೂಡ ಅಷ್ಟೇ ಬೇಗ ಉಟ್ಕೊಳ್ಬೋದು. ನನ್ನ ಹತ್ರ ಈ ಕಲರ್ ಇಲ್ಲ ಅಂದ್ಬಿಟ್ಟು ಈ ಸತಿ ನೋಡಿದ ತಕ್ಷಣ ಬೇರೆ ಸೀರೆ ನೋಡಲಿಕ್ಕೆ ಹೋಗಲಿಲ್ಲ, ಹಾಗೆ ತೊಗೊಂಬಿಟ್ಟೆ ನಾನು. ಬೇರೆ ಸೀರೆ ನೋಡೇ ಇಲ್ಲ ನಾನು. ನೋಡಿದ ತಕ್ಷಣ ಇಷ್ಟ ಆಯಿತು, ಹಂಗೆ ತೊಗೊಂಡೆ. ಇದು ಕೂಡ ಅಷ್ಟೇ, ಇನ್ನೊಂದು ಬಾರ್ಡ್ರ್ ಸೀರೆ ಕೂಡ ಅಷ್ಟೇ. ನನ್ನ ಹತ್ರ ಎರಡು ಕಲರ್ ಇರಲಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಬಾರ್ಡ್ರು ಸಿಲ್ವರ್ ಇರೋದ್ರಿಂದ ತುಂಬ ಇಷ್ಟ ಆಯಿತು. ಇದು ಬ್ಲೌಸ್ ಬಂದುಬಿಟ್ಟು ಮೆರೂನ್ ಕಲರ್ ಇದೆ. ನನ್ನ ಹತ್ರ ಆಲ್ರೆಡಿ ಮೆರೂನ್ ಕಲರ್ ಎರಡು ಸೀರೆ ಇದೆ, ಆದರೂ ನನಗೆ ಅದು ತುಂಬ ಇಷ್ಟ ಆಯಿತು ತೊಗೊಂಡೆ. ಹಾಗೆ ನಮ್ಮನೇಲಿ ಸಿಂಪಲ್ಲಾಗಿ ಗಣಪತಿನ ಪೂಜೆ ಮಾಡ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್. ನಮ್ಮನೇಲಿ ಇಷ್ಟೇ ನಾವು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀವಿ ಸತಿ. ಹಾಗೆ ನಮ್ಮನೇಲಿ ಸತಿ ಸಿಂಪಲ್ ಅಡುಗೆ ಅಂದರೆ ಕುಷ್ಕ, ವೆಜ್ ಕುಷ್ವ ಮಾಡಿದ್ದೆ. ಇದು ನಮ್ಮನೆಯವ್ರು ಆರ್ಡ್ರ್ ಮಾಡಿದ್ದು, ಅದಕ್ಕೆ ನಮ್ಮನೆಯವ್ರಿಗೋಸ್ಕರ ನಾನು ಅವ್ರು ಹೇಳಿದ್ದೆ ಮಾಡಿದೆ ಸತಿ. ಮೊದಲಿಗೆ ಸ್ಟಾರ್ ಮಗ್ಗು, ಮತ್ತು ಚಕ್ಕೆ, ಮತ್ತು 5 ಲವಂಗ, ಮತ್ತು 5 ಏಲಕ್ಕಿ, ಮತ್ತು 1-4 ಪಲಾವೆಲೆ ಸ್ವಲ್ಪ ಹಾಕ್ಬಿಟ್ಟು 1-2 ನಿಮಿಷ ಗಮ್ ಮತ್ತು ಸ್ಮೆಲ್ ಬರುತ್ತೆ, ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನಂತರ 1-6 ಈರುಳ್ಳಿನ ನಾನು ಕಟ್ ಮಾಡಿಟ್ಟಿದ್ದೀನಿ, ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಕಂದು ಬಣ್ಣ ಬರೋ ತನಕ. ನೆಕ್ಸ್ಟ್ ನಾನು 1-4 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿರೋಂಥದ್ದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ. ಇದು ಕೂಡ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಆಗಬೇಕು. ಇದು ಫ್ರೈ ಆಗೋಷ್ಟರಲ್ಲಿ ಗ್ರೈಂಡ್ ಮಾಡಿರೋ ತೋರಿಸ್ತೀನಿ. ಇದು ನಾನು ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿನ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ. ಕಾಯಿನ ಹಾಕಲಿಲ್ಲ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ ಮಾತ್ರ ನಾನು ಪೇಸ್ಟ್ ಮಾಡಿಟ್ಟಿದ್ದೀನಿ ನೋಡಿ ಅಷ್ಟೇ. ನೋಡಿ ಈ ಥರ ಪೇಸ್ಟ್ ಮಾಡಿಟ್ಟಿದ್ದೀನಿ. ಇದನ್ನು ಕೂಡ ನಾನು ಇವಾಗ ಟೊಮೆಟೊ ಬೆಂದಿದೆ ಅದಕ್ಕೆ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಇದೊಂದ್ಸತಿ ಟ್ರೈ ಮಾಡಿ ವೆಜ್ ಪುಷ್ಕ. ನಾನ್ ವೆಜ್ ತಿಂದಿರೋರೆಲ್ಲ ಈ ಥರ ಕುಷ್ಕ ಮಾಡ್ಕೊಂಡು ತಿನ್ಬೋದು, ವೆಜ್ಜದು ತುಂಬ ಚೆನ್ನಾಗಿರುತ್ತೆ ನೋಡಿ. ಈ ಥರ ಚೆನ್ನಾಗಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಮಸಾಲೆ ಎಲ್ಲ ಫ್ರೈ ಮಾಡೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆ ನಾನು 1-6 ಸ್ಪೂನಷ್ಟು ನಾನು ಮೊಸರನ್ನು ಹಾಕಿದ್ದೀನಿ. ಹಾಕ್ಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ಹಸಿ ವಾಸನೆ ಹೋಗಬೇಕು, ಎಲ್ಲ ಖಾರ ಎಲ್ಲ ಹೊಂದ್ಕೋಬೇಕು. 1-5 ನಿಮಿಷ ನೋಡಿ ಈ ಥರ ಎಣ್ಣೆ ಬಿಟ್ಕೊಳುತ್ತೆ, ಚೆನ್ನಾಗಿ ಕುದಿತಾಯಿದೆ ನೋಡಿ. ಈ ಥರ ಎಣ್ಣೆ ಬಿಟ್ಕೋಬೇಕು ಸೈಡಲ್ಲೆಲ್ಲ ನೋಡಿ. ನಂತರ ನಾನು ಚಿಕನ್ ಮಸಾಲ ಪ್ಯಾಕೆಟು ಆಚೆ ಹೊರ್ದು ನಾನು 1 ಪ್ಯಾಕೆಟ್ ಹಾಕಿದ್ದೀನಿ, ಮತ್ತು 1/4 ಸ್ಪೂನಷ್ಟನ್ನ, ಮತ್ತು 1 ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕಿದ್ದೀನಿ, ಆಮೇಲೆ 1 ಸ್ಪೂನಷ್ಟು ಧನಿಯಾ ಪುಡಿ, ಮತ್ತು ನಾನು 2 ಸ್ಪೂನಷ್ಟು ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ ಹಾಕೋಬೋದು. ನಾನು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ನಮಗೆ ಹಸಿಮೆಣ್ಸಿನ್ಕಾಯಿ ಜಾಸ್ತಿ ತಿನ್ನಲ್ಲ ನಾವು, ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ. ನೀವು ಬೇಕಾದರೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ಳಿ. ಗ್ಯಾಸ್ಟಿಕ್ ಇರೋರು ನಾನು ಚಿಲ್ಲಿ ಪೌಡ್ರ್ ಇದು ಚಿಲ್ಲಿ ಪೌಡ್ರ್ ಹಾಕೊಳ್ಳೋದು ಬೆಸ್ಟ್ ಅಂತ ಹೇಳ್ಬೋದು. ಹಸಿಮೆಣ್ಸಿನ್ಕಾಯಿ ತಿಂದರೆ ಜಾಸ್ತಿ ಗ್ಯಾಸ್ಟಿಕ್ ಆಗುತ್ತೆ ಅಂತವ್ರು ಬೇಡಿ ಗ್ಯಾಸ್ಟಿಕ್ಕು. ನಾನು ಇದನ್ನು ಕಾಯಿ ಅಲ್ಲನ ನಾನು 1 ಕಾಯಿನ ಚೆನ್ನಾಗಿ ತುರಿದು ರುಬ್ಬಿ ನಾನು ಹಾಲು ತೊಗೊಂಡಿದ್ದೀನಿ. 1 ಕಾಯಿದು ಹಾಲು ತೊಗೊಂಡಿದ್ದೀನಿ, ಅದನ್ನು ನಾನು ಇದಕ್ಕೆ ಹಾಕ್ತಾಯಿದ್ದೀನಿ ಕುಕ್ಕರ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಬರೀ ಕಾಯಿ ಹಾಲು ರುಬ್ಬಿಬಿಟ್ಟು ನಾವು ಫಿಲ್ಟ್ ಮಾಡಿಕೊಂಡು ಹಾಲು ಬರುತ್ತಲ್ಲ ಆ ಹಾಲನ್ನು ನಾನು ತೊಗೊಂಡಿರೋದು ನೋಡಿ. ಈ ಥರ ಚೆನ್ನಾಗಿ 1-2 ಕುದಿ ಬರಬೇಕು ನೋಡಿ. 2 ಕುದಿ ಬಂದಿದೆ ಇವಾಗ, ಚೆನ್ನಾಗಿ ಬೇಯ್ತಾ ಇದೆ ನೋಡಿ. ಸ್ಮೆಲ್ ಕೂಡ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ಇವಾಗ ನಾನು
ಎರಡು ಕಪ್ಪಷ್ಟು ನಾನು ಅಕ್ಕಿ ತೊಗೊಂಡು ತೊಳೆದುಬಿಟ್ಟು ಇದಕ್ಕೆ ಹಾಕ್ತಾಯಿದ್ದೀನಿ. ಎರಡು ಕಪ್ಪಿಗೆ ನಾವು 4 ಕಪ್ಪಷ್ಟು ನೀರು ಹಾಕಬೇಕು. ಆಲ್ರೆಡಿ ನಾನು 1 ಕಪ್ಪಷ್ಟು ನನ್ನ ನೀರು ಇಲ್ಲೇ ಸಿಗುತ್ತೆ ನಮಗೆ. ನಾ 3 ಕಪ್ಪು ಇದು ಅಕ್ಕಿ ಹಳೇದಾಗಿದ್ದರಿಂದ ಸ್ವಲ್ಪ ನೀರು ಜಾಸ್ತಿ ಹಿಡಿಸುತ್ತೆ, ಅದಕ್ಕೆ ನಾನು 4 ಕಪ್ಪು ನೀರಷ್ಟು ಹಾಕಿದ್ದೀನಿ. 1 ಕಪ್ಪು ಆಲ್ರೆಡಿ ಅಲ್ಲೇ ಇತ್ತು, 5 ಕಪ್ಪಷ್ಟು ನೀರು ಹಾಕಿದ್ದೀನಿ. 5 ಕಪ್ಪಷ್ಟು ನಾನು ನೀರು ಹಾಕಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 1 ವಿಜಿಲ್ ಕೂಗಿಸ್ಕೊಂಡ್ರೆ ನಮಗೆ ಕುಷ್ಕ ನಮಗೆ ವೆಜ್ ಕುಷ್ಕ ರೆಡಿ ಆಗುತ್ತೆ. ಅಷ್ಟಕ್ಕಾಗಲೇ ನಾವು ಡಬಲ್ ಬೀನ್ಸ್ ಕರಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಲಾಸ್ಟಿಗೆ ಸಾರಿ ಫ್ರೆಂಡ್ಸ್, ಲಾಸ್ಟಿಗೆ 1/2 ನಿಂಬೆಹಣ್ಣನ್ನ ಹಿಂಡ್ತಾ ಇದ್ದೀನಿ. 1/2 ನಿಂಬೆಹಣ್ಣನ್ನ ಹಿಂಡಿದ್ರೆ ನಮಗೆ ರೈಸು ಉದುರುದ್ರಾಗಿ ಚೆನ್ನಾಗಾಗುತ್ತೆ. ನಾನು ಎಲ್ಲದರಲ್ಲೂ ಪಲಾವ್ಗೂ ಅಷ್ಟೇ ನಾನು ಲಾಸ್ಟಲ್ಲಿ 1/2 ನಿಂಬೆಹಣ್ಣನ್ನ ರಸ ಹಾಕ್ಬಿಡ್ತೀನಿ, ಚೆನ್ನಾಗಾಗುತ್ತೆ. ತುಪ್ಪ ಕೂಡ 1-2 ಸ್ಪೂನ್ ಲಾಸ್ಟಲ್ಲಿ ಹಾಕ್ಕೊಂಡ್ರು ಕೂಡ ನಿಮಗೆ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು 1 ವಿಜಿಲ್ ಕೂಗಿಸ್ಕೊಂಬಿಡೋಣ. ನಾವು ಅಷ್ಟೊತ್ತಿಗೆ ಡಬಲ್ ಬೀನ್ಸ್ದು ಕರಿ ಯಾವ ರೀತಿ ಮಾಡೋದಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನು ನೋಡಿ ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕಾಯಿ ತುರಿ, ಹಾಗೆ ನಾನು 1-3 ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಸ್ವಲ್ಪ ಪುದೀನ ಕೂಡ ತಗೊಳ್ಳೋಣ. ಪುದೀನ ಕೂಡ ಹಾಕಿದ್ದೀವಿ. ಇದಕ್ಕೆ ಮಸಾಲೆ ಏನೇನು ಬೇಕಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಪಲಾವ್ ಎಲೆ, ಲವಂಗ, ಸ್ಟಾರ್ ಮೊಗ್ಗು, ಚಕ್ಕೆ ಮತ್ತು ಲವಂಗನ ಹಾಕಿ ಚೆನ್ನಾಗಿ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸಿಗೆ ರುಬ್ಕೊಂಬಿಡೋಣ. ಮತ್ತು ಎಣ್ಣೆ 1/2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1 ಈರುಳ್ಳಿ ಫ್ರೈ. ನೋಡಿ ಡಬಲ್ ಬೀನ್ಸ್ ತೊಗೊಂಡಿದ್ದೀನಿ, 1 ಕಪ್ಪಷ್ಟು ನಾನು ತೊಳೆದಿಟ್ಟಿದ್ದೀನಿ. ಅದು ಕೂಡ ಈರುಳ್ಳಿ ಫ್ರೈ ಆದಮೇಲೆ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನೆಕ್ಸ್ಟು ನಾನು ಕಡಲೆಕಾಳು ಮನೇಲೇ ಇತ್ತು, ಸ್ವಲ್ಪ ಮೊಳಕೆ ಬಂದುಬಿಡ್ತೀನಿ ನೆನೆಸಿರೋಂಥದ್ದು ನಾನು, ಅದು ಕೂಡ 1/2 ಕಪ್ಪಷ್ಟು ಅಷ್ಟೇ ಅದು. ಅದು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನೋಡಿ ಚೆನ್ನಾಗಿ 1-5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನಂತರ ಅದಕ್ಕೆ ಸ್ವಲ್ಪ ಅಷ್ಟು ಕಟ್ ಮಾಡಿದಂತೂ ಆಲೂಗಡ್ಡೆನ ನಾನು 4 ಆಲೂಗಡ್ಡೆನ ನಾನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ. ನಾನು ಆಲೂಗಡ್ಡೆ ಕೂಡ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊಂಬಿಡೋಣ. ನಂತರ ನಾನು 1/4 ಸ್ಪೂನಷ್ಟು ಅರಶಿನದ ಪುಡಿ ಹಾಕ್ತಾಯಿದ್ದೀನಿ. ಅರಶಿನದ ಪುಡಿ ಹಾಕಿ ಕೂಡ ನಾನು 1-2 ನಿಮಿಷ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಣ್ಣೆಯಲ್ಲಿ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ. ನೋಡು ಫ್ರೈ ಮಾಡಿರೋಂಥ ಕಾಳು ಹಾಕಿ ಮಿಕ್ಸಿ ಮಾಡ್ಕೊಂಬಿಡೋಣ. ಮಿಕ್ಸಿ ಮಾಡ್ಕೊಂಡಿದ್ದೀನಿ, ಅದ್ರ ಜೊತೆಗೆ ನಾನು 3 ಟೇಬಲ್ಸ್ಪೂನಷ್ಟು ಸಾಂಬಾರು ಪುಡಿ ಕೂಡ ಹಾಕಿ ಮಿಕ್ಸಿಯಲ್ಲಿ ರುಬ್ಕೊಂಡಿದ್ದೆ ಸಾಂಬಾರು ಪುಡಿ, ಅದು ಕೂಡ ನಾನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ ರುಬ್ಬವಾಗನೇ 1-3 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕಿದ್ದೀನಿ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು 2 ಕಪ್ಪಷ್ಟು ನಾನು ನೀರು ಹಾಕಿದ್ದೀನಿ. ನೀರು ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು 1 ವಿಜಿಲ್ ಅಲ್ಲ ಫ್ರೆಂಡ್ಸ್, 3 ವಿಜಿಲ್ ಕೂಗಿಸ್ಕೋಬೇಕು, ಯಾಕಂದರೆ ಕಾಳೆಲ್ಲ ಚೆನ್ನಾಗಿ ಬೇಯಬೇಕು. ನೋಡಿ ಇಷ್ಟು ಹಾಕಿದ್ರೆ ನಮಗೆ ಕರೆಕ್ಟಾಗಿ ಸಾಕಾಗುತ್ತೆ. 3 ವಿಜಿಲ್ ಆದಮೇಲೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ಗೊಜ್ಜು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಈ ಥರ ಚೆನ್ನಾಗಿ ಬಂದಿದೆ ಗೊಜ್ಜು. ಇದು ಆರಿದ ಮೇಲೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ನಮಗೆ ಕುಷ್ಕ ಮತ್ತು ಡಬಲ್ ಬೀನ್ಸ್ ಕರಿ ನಮಗೆ ಎರಡು ಕೂಡ ರೆಡಿ ಆಯಿತು. ಎಷ್ಟು ಸೂಪರಾಗಿದೆ ಅಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಏನಾದಿದ್ರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹೀಗೆ ನಮ್ಮ ಚಾನಲ್ಗೆ ಪ್ರೋತ್ಸಾಹಿಸ್ತಾ ಇರಿ. ಏನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಫ್ರೆಂಡ್ಸ್. ಹಾಗೆ ನಮ್ಮ ಮಗ ಜಿಮ್ ಮಾಡಿರೋದು ಒಂದ್ಸತಿ ನೋಡಿ ಫ್ರೆಂಡ್ಸ್, ಯಾವ ಥರ ಮಾಡಿದಾನಂತ ನೋಡಿ ಒಂದ್ಸತಿ ನೋಡಿ 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 ಯಾವ ಥರ ಜಿಮ್ ಮಾಡಿದಾನ ನೋಡಿ. ಈ ಥರ ಜಿಮ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ. ಜಿಮ್ ಮಾಡಿ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಆಗ್ಬಿಟ್ಟವನೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.